ಗಾಂಧಾರಿಯ ಶಾಪದ ಫಲ ಶ್ರೀಕೃಷ್ಣನ ಮಗ ಸಾಂಬನ ಎಡವಟ್ಟುಗಳ ಪರಿಣಾಮ ಯದುಕುಲ ಅಂತಃಕಲಹಕ್ಕೆ ಬಲಿಯಾಯಿತು. ಇದನ್ನು ನೋಡಿ ಬಲರಾಮ ದೇಹತ್ಯಾಗವನ್ನು ಮಾಡಿ ಆದಿಶೇಷನಾಗಿ ವೈಕುಂಠವನ್ನು ಸೇರಿಕೊಂಡ. ಯುಗಾವತಾರದ ಕೆಲಸವೂ ಮುಗಿದಿದ್ದರಿಂದ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಬೇಡನ ಬಾಣದ ನೆಪದಲ್ಲಿ ಭೂಲೋಕವನ್ನು ದೊರೆದ. ದ್ವಾರಕೆ ಮುಳುಗಿತು. ಅಳಿದುಳಿದ ಕೃಷ್ಣನ ಅಸಂಖ್ಯ ಪತ್ನಿಯರನ್ನ ಪರಮಸಖ ಅರ್ಜುನ ಆರೈಕೆ ಮಾಡಿದ್ದ. ಉಳಿದ ಪತ್ನಿಯರೆಲ್ಲ ಕೃಷ್ಣನ ಅಗಲಿಕೆಯ ನೋವಿನಲ್ಲೇ ಇದ್ದರು. ಆದರೆ ಕಾಳಿಂದಿಯ ರೂಪದಲ್ಲಿದ್ದ ಯಮುನೆ ಮಾತ್ರ ಯಾವ ವ್ಯತ್ಯಾಸವೂ ಇಲ್ಲದಂತೆ ಖುಷಿಯಿಂದಿದ್ದಳು. ಇದನ್ನು ಗಮನಿಸಿದ ಉಳಿದ ಪತ್ನಿಯರಿಗೆ ವಿಚಿತ್ರ ಎನಿಸಿತು. ಹೀಗ್ಯಾಕೆ ಎಂದು ಕೇಳಲು ಹೊರಟರು. ಆಗ ಇವರೆಲ್ಲರಿಗೂ ಸಿಕ್ಕ ಉತ್ತರವೇನು ಗೊತ್ತಾ? ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಪತಿಯಾದ ಕೃಷ್ಣನ ವೈಕುಂಠವಾಸದ ವಿರಹದಿಂದ ವ್ಯಥೆಗೊಂಡಿದ್ದ ಬಹುಮಂದಿ ಕೃಷ್ಣ ಪತ್ನಿಯರು ಕಾಳಿಂದಿ ಅಂದರೆ ಯಮುನೆಯ ಬಳಿ ತೆರಳಿದರು. ಆಗ ಯಮುನೆ ಮಾತ್ರ ಸಂತೋಷವಾಗಿರುವುದನ್ನು ನೋಡಿ ಅವರಿಗೆ ವಿಚಿತ್ರ ಎನಿಸಿತು. ಎಲೆ ಮಂಗಳಾಂಗಿಯೇ, ನಮ್ಮೆಲ್ಲರಂತೆ ನೀನು ಸಹ ಶ್ರೀಕೃಷ್ಣನ ಧರ್ಮಪತ್ನಿಯಾದರೆ, ನಾವೆಲ್ಲ ಕೃಷ್ಣನಿಲ್ಲದೆ ವ್ಯಥೆಯಲ್ಲಿ ಬೇಯುತ್ತಿದ್ದರೆ ನೀನೊಬ್ಬಳು ಮಾತ್ರ ಸಂತೋಷವಾಗಿದ್ದೀಯಲ್ಲ, ಇದು ಹೇಗೆ ಸಾಧ್ಯ ಎಂದು ಕೇಳಿದರು. ಇದನ್ನು ಕೇಳಿ ಕಾಳಿಂದಿ ನಕ್ಕಳು. ಆದರೂ ಎಲ್ಲರ ಪ್ರಶ್ನೆಗೆ ಉತ್ತರಿಸುತ್ತಾ ಹೀಗೆಂದಳು. ಸಖಿಯರೇ ಇಲ್ಲಿ ಕೇಳಿ, ಆತ್ಮಾರಾಮನಾಗಿರುವ ಶ್ರೀಕೃಷ್ಣನಿಗೆ ರಾಧಿಕಾದೇವಿ ಮಾತ್ರ ಆತ್ಮಭೂತಳಾಗಿದ್ದಾಳೆ. ಆ ಭಗವಂತನಿಗೆ ಎಷ್ಟೇ ಪತ್ನಿಯರಿರಲಿ, ಅವರೆಲ್ಲರೂ ಕೂಡ ಪರಮಪೂಜ್ಯ ರಾಧಾದೇವಿಯ ವಿಸ್ತಾರದ ಅಂಶಗಳೇ. ರಾಧೆಯಂತೂ ಖಂಡಿತ ಸದಾಕಾಲ ಶ್ರೀಕೃಷ್ಣ ಪರಮಾತ್ಮನ ಸಮ್ಮುಖದಲ್ಲೇ ಸನ್ನಿಧಾನದಲ್ಲೇ ಇರ್ತಾಳೆ. ಯಾಕೆಂದರೆ ಶ್ರೀಕೃಷ್ಣನೇ ರಾಧೆ, ರಾಧೆಯೇ ಶ್ರೀಕೃಷ್ಣ. ಈ ರೀತಿ ಏಕಭಾವದಲ್ಲಿ ನಿತ್ಯ ಸಂಯೋಗ ಪಡೆದಿರುವ ರಾಧಾದೇವಿಯ ಅಂಶಗಳೇ ನಾವೆಲ್ಲರೂ ಎಂದ ಮೇಲೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು ಕೂಡ ಅಲ್ಲೇ ಇದ್ದಂತಲ್ಲವೇ. ಈ ಮೂಲಕ ನಾವೆಲ್ಲರೂ ಕೃಷ್ಣನಲ್ಲೇ ಸದಾಕಾಲ ಇದ್ದ ಹಾಗೆ ಅಲ್ಲವೇ? ಹೀಗೆಂದಳು ಯಮುನೆ. ಅಲ್ಲದೆ ನಾನು ಇಲ್ಲೇ ನನ್ನ ತೀರದಲ್ಲೇ ರುಕ್ಮಿಣಿ ಸಹಿತ ಹಲವು ಪತ್ನಿಯರು ರಾಧಾದೇವಿಯಲ್ಲಿ ಸೇರಿ ಹೋಗಿದ್ದನ್ನು ಖುದ್ದು ನೋಡಿದ್ದೇನೆ. ಇದೇ ರೀತಿ ನಾವು ನೀವೆಲ್ಲ ರಾಧಾದೇವಿಯಲ್ಲೇ ಇದ್ದೀವಿ. ನಮಗ್ಯಾರಿಗೂ ಕೂಡ ಕೃಷ್ಣನಿಂದ ಅಗಲಿಕೆಯಾಗಿಲ್ಲ. ನೀವಿನ್ನೂ ಈ ರಹಸ್ಯವನ್ನು ಅರಿತಿಲ್ಲ ಅಷ್ಟೇ, ಹೀಗಾಗಿ ಶೋಕದಲ್ಲಿದ್ದೀರಿ. ನನಗೆ ಇದರ ಸಾಕ್ಷಾತ್ಕಾರವಾಗಿರೋದ್ರಿಂದ ದುಃಖವಿಲ್ಲ. ಬದಲಿಗೆ ಈಗಲೂ ಕೃಷ್ಣನ ಸಾಂಗತ್ಯವನ್ನು ಅನುಭವಿಸುತ್ತಿದ್ದೇನೆ ಎಂದಳು ಯಮುನೆ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಕಂಸನ ವಧೆಗೂ ಮುನ್ನ ಅಕ್ರೂರ ಶ್ರೀಕೃಷ್ಣನನ್ನು ಬೃಂದಾವನದಿಂದ ಮಥುರೆಗೆ ಕರೆದೊಯ್ಯಲು ಬಂದಾಗಲೂ ಹೀಗೇ ಆಗಿತ್ತು. ಅಂದು ಹೊರಟು ನಿಂತಿದ್ದ ಕೃಷ್ಣನನ್ನು ನೋಡಿ ಗೋಪಿಕೆಯರು ಇಷ್ಟೇ ವಿರಹದಲ್ಲಿದ್ದರು. ಆದರದು ವಾಸ್ತವಿಕ ಅಗಲಿಕೆಯಾಗಿರಲಿಲ್ಲ. ಈ ವಿಷಯ ತಿಳಿದ ಮೇಲೆ ಅವರೂ ಸರಿಯಾದರು. ನೀವು ಸಹ ಅಷ್ಟೇ, ವಾಸ್ತವವನ್ನು ಅರಿಯಿರಿ, ಭ್ರಮೆಯಿಂದ ಹೊರಬನ್ನಿ ಎಂದು ಸಲಹೆ ಕೊಟ್ಟಳು ಯಮುನೆ. ಯಮುನೆಯ ಮಾತು ಕೇಳಿ ಅರ್ಥ ಮಾಡಿಕೊಂಡ ಇತರ ಪತ್ನಿಯರು ಉಳಿದ ಸಮಯವನ್ನು ಕೃಷ್ಣ ಧ್ಯಾನದಲ್ಲಿ ಕಳೆದರು. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.